ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಕರ್ನಾಟಕ. ನಾನು ಕಿರಣ್ ಬಳ್ಳಾರಿ ಮಾಡ ವೀಕ್ಷಕರೇ. ಸಿಗ್ಗಾಂವ್ ಉಪಚುನಾವಣೆ ಏನು ನಡೀತಾ ಇದೆಯೋ, ಸಿಗ್ಗಾಂವ್ ಉಪಚುನಾವಣೆಗೆ ಈಗ ದಿನದಿಂದ ದಿನಕ್ಕೆ ಕಾವು ಜೋರಾಗಿ ಏರ್ತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನ ಟಿಕೆಟ್ ಆಕಾಂಕ್ಷಿಗಳ ಕಾವು ಈಗ ಮತ್ತಷ್ಟು ಜೋರಾದಂತಿದೆ. ಯಾಕಂತಂದ್ರೆ ಅವರ ಕಸರತ್ತನ್ನು ಹೆಚ್ಚು ಮಾಡಲೇಬೇಕು. ಯಾಕಂದ್ರೆ ಇರೋದೇ ಬೆರಳೆಣಿಕೆ ಎಷ್ಟು ದಿನ, ಬೆರಳೆಣಿಕೆ ಎಷ್ಟು ದಿನಗಳಲ್ಲ, ಬೆರಳೆಣಿಕೆ ಎಷ್ಟು ಸಮಯ ಗಂಟೆಗಳು ಇರೋದೀಗ. ಯಾಕಂದ್ರೆ ಮೊನ್ನೆ ಏನು ಚುನಾವಣಾ ಆಯೋಗ ತಮ್ಮ ಒಂದು ಚುನಾವಣೆಯ ದಿನಾಂಕವನ್ನು ಘೋಷಣೆ ಮಾಡಿತು. ಘೋಷಣೆ ಮಾಡಿದ ಬಳಿಕ ಇದೀಗ ಸಾಕಷ್ಟು ಟಿಕೆಟ್ ಆಕಾಂಕ್ಷಿಗಳ ಕಸರತ್ತು ಜೋರಾಗಿರ್ತಕ್ಕಂಥದ್ದು. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಪಕ್ಷ, ಈ ಆಡಳಿತಾರೂಢ ಪಕ್ಷ ಈಗ ಶತಾಯ ಗದ್ದಾಯ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ಇರೋದಂತೂ ಸದ್ಯ. ಆ ಪೈಕಿ 18 ಜನ ಏನು ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ. ಏನು ಬಿಜೆಪಿಯನ್ನು ನೋಡಿದ್ರೆ ಬಿಜೆಪಿಯಲ್ಲಿ ಇದರ 3 ಪಟ್ಟು ಹೆಚ್ಚಿನ ಆಕಾಂಕ್ಷಿಗಳು, ಅಂದರೆ ಬರೋಬ್ಬರಿ 60 ಜನ ಟಿಕೆಟ್ ಆಕಾಂಕ್ಷಿಗಳು ಬಿಜೆಪಿಗೆ ಒಂದು ಆಕಾಂಕ್ಷಿಗಳು ಇರ್ತಕ್ಕಂಥದ್ದು. ಅಂದರೆ ಇಲ್ಲಿ 60 ಜನ ಏನು ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೋ, ಈ 60 ಜನರ ಪೈಕಿ ಒಂದು 4-5 ಹೆಸರುಗಳು ತುಂಬಾ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ. ಯಾರೆಲ್ಲ ಇದ್ದಾರೆ? ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಅನ್ನೋ ಒಂದು ಹೆಸರು ತುಂಬಾ ಕ್ಷೇತ್ರದಲ್ಲಿ ಓಡಾಡ್ತಾ ಇದೆ. ಏನೇ ಆದರೂ ಕೂಡ ಅವರೇ ಚುನಾವಣೆಗೆ ಸ್ಪರ್ಧಿಸ್ತಾರೆ. ಈ ಬಾರಿ ಚುನಾವಣೆಗೆ ಸ್ಪರ್ಧಿಸೋದು ಖಚಿತ ಪಕ್ಕ ಅನ್ನೋದು ಒಂದು ಕಡೆ ಕೇಳ್ಬರ್ತಾ ಇದೆ. ಇನ್ನು ಏನು ಇವರನ್ನು ಹೊರತುಪಡಿಸಿದ್ರೆ ಮುರುಗೇಶ್ ನಿರಾಣಿ ಅವರ ಹೆಸರು ಕೇಳ್ಬಂತು, ಶ್ರೀಕಾಂತ್ ದುಂಡಿಗೌಡರ ಹೆಸರು ಕೇಳ್ಬಂತು, ಆಮೇಲೆ ಮ್ಯಾಗೇರವರು ಕೂಡ, ಶಿವಾನಂದ ಮ್ಯಾಗೇರವರು ಹೆಸರು ಕೂಡ ಕೇಳ್ಬಂತು. ಅವರು ಕೂಡ ಇವರೆಲ್ಲ ಪ್ರೆಸ್ ಮೀಟನ್ನು ಮಾಡಿ ಒಂದು ಮಾಧ್ಯಮ ಗೋಷ್ಠಿ ಮಾಡಿ ನಾವು ಕೂಡ ಪ್ರಬಲ ಆಕಾಂಕ್ಷೆ ಅನ್ನೋದನ್ನು ಹೇಳಿರ್ತಕ್ಕಂಥದ್ದು. ಶೋಭಾ ನಿಸ್ಸಿಂಗೌಡರು ಕೂಡ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಈ ಒಂದು 4-5 ಹೆಸರುಗಳ ಪೈಕಿ ಪ್ರಮುಖವಾಗಿ ಈಗ ಕ್ಷೇತ್ರದಲ್ಲಿ ಓಡಾಡ್ತಕ್ಕಂಥದ್ದು ಇದರ ಈ ಪೈಕಿ ಒಂದು ಮುರುಗೇಶ್ ನಿರಾಣಿಯವರು ಖಚಿತಪಡಿಸ್ಬಿಟ್ರು, ನಾನು ಅಲ್ಲಿ ಆಕಾಂಕ್ಷಿ ಅಲ್ಲ. ಯಾಕಂದರೆ ಅದೇ ಕ್ಷೇತ್ರದಲ್ಲಿ ಪಕ್ಷಕ್ಕಾಗಿ ದುಡಿದವರು, ಇಷ್ಟು ವರ್ಷಗಳ ಕಾಲ ಕೆಲಸ ಮಾಡಿದವರು ಅಲ್ಲೆಲ್ಲ ಇದ್ದಾರೆ. ಅವ್ರಿಗೆ ಅವಕಾಶ ಸಿಗಲಿ, ಅವರಲ್ಲಿ ಸ್ಪರ್ಧಿಸ್ಲಿ, ನಾನು ಅಲ್ಲಿ ಬರೋದು ಅಷ್ಟೊಂದು ಸೂಕ್ತ ಅಲ್ಲ ಅನ್ನೋದನ್ನು ಹೇಳೋ ಮೂಲಕ ಈಗಾಗಲೇ ಒಂದು ಖಚಿತಪಡಿಸಿರ್ತಕ್ಕಂಥ. ಅಂದರೆ ಇಲ್ಲಿ ಮುರುಗೇಶ್ ನಿರಾಣಿಯವರು ಈಗ ಈ ಒಂದು ಆಕಾಂಕ್ಷಿಗಳ ಪಟ್ಟಿಯಿಂದ ಹೊರ ಹೋದ್ರಂತ ಆಯಿತು. ಅವರು ಈ ಪಟ್ಟಿಯಲ್ಲಿ ಇಲ್ಲ, ಇವರು ಆಕಾಂಕ್ಷಿ ಅಲ್ಲ. ಇನ್ನು ಯಾರ್ಯಾರು ಉಳಿದ್ರು? ಇವು ಉಳಿದಿರೋರ ಪೈಕಿ ಈಗ ಕ್ಷೇತ್ರದಲ್ಲಿ ಓಡಾಡ್ತಾ ಇರೋ ಹೆಸರು ಭರತ್ ಬೊಮ್ಮಾಯಿ ಅವ್ರದ್ದು ಸಿಕ್ಕಾಪಟ್ಟೆ ಓಡ್ತಾ ಇದೆ. ಇದನ್ನು ಬಸವರಾಜ ಬೊಮ್ಮಾಯಿ ಅವರೇ ಹೇಳಿದಾರಲ್ಲ, ಏ ಮತ್ತೆ ಹಾಗೆ ನಮ್ಮ ಮಗ ಸ್ಪರ್ಧೆಗೆ ಇಳಿಯಲ್ಲ, ಈ ಬಾರಿ ಚುನಾವಣೆ ಅವರು ನಿಂತ್ಕೊಳ್ಳಲ್ಲ ಅನ್ನೋದನ್ನು ಹೇಳಿದರು ಒಂದು 2 ವಾರದ ಹಿಂದೆ ಅಂತ ಅಂದ್ಕೊಳ್ಳೋಣ, ಹುಬ್ಬಳ್ಳಿಯಲ್ಲಿ ಹೇಳಿದರು. ಆದರೆ ಇಲ್ಲೇ ಇರೋದು ಗೇಮ್ ಪ್ಲಾನು ಅನ್ನೋದು ಕ್ಷೇತ್ರದಲ್ಲಿ ಓಡಾಡ್ತಾರೋ ಲೆಕ್ಕಾಚಾರ. ಇಲ್ಲಿ 2 ರೀತಿಯ ಒಂದಷ್ಟು ಗೇಮ್ ಪ್ಲಾನ್ಗಳನ್ನು ಬಸವರಾಜ ಬೊಮ್ಮಾಯಿಯವರು ಮಾಡಿಕೊಂಡಿರಬಹುದು ಅನ್ನೋ ಅನುಮಾನಗಳು ಕ್ಷೇತ್ರದಲ್ಲೂ ಓಡಾಡ್ತಾ ಇದೆ. ಜೊತೆಗೆ ಕ್ಷೇತ್ರದ ಜನರ ಒಂದು ಗುಮಾನಿ ಅಂತ ಏನು ಹೇಳ್ತೀವೋ, ಅಥವಾ ಕ್ಷೇತ್ರದ ಜನರ ಒಂದು ಅಭಿಪ್ರಾಯ ಏನಂತ ಹೇಳ್ತೀವೋ ಆ ಪೈಕಿ ಒಂದು 2 ರೀತಿಯ ಪ್ಲಾನ್ ಇರ್ಬೋದು. ಈ ಕಡೆಯಿಂದ ನೋಡಿದ್ರೆ ಹೀಗೆ, ಈ ಕಡೆಯಿಂದ ನೋಡಿದ್ರೆ ಹೀಗೆ ಅನ್ನೋದು ಅದನ್ನು ನಾನು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತಾ ಹೋಗ್ತೀನಿ. ಕ್ಷೇತ್ರದಲ್ಲಿ ಮತ್ತೆ ಬಿಜೆಪಿಯನ್ನು ಗೆಲ್ಲಿಸಲು ಮಾಜಿ ಸಿಎಂ ಬೊಮ್ಮಾಯಿ ಸ್ಟ್ರಾಟಜಿಯನ್ನು ಮಾಡಿರಬಹುದು, ಸ್ಟ್ರಾಟಜಿಯನ್ನು ಖಂಡಿತ ಮಾಡ್ತಾರೆ. ಸ್ಟ್ರಾಟಜಿ ಮಾಡಿರಲಿಲ್ಲ ಅಂತಂದರೆ ಇದುವರೆಗೂ ಇಷ್ಟು 20 ವರ್ಷಗಳಿಂದ ಗೆಲುವನ್ನು ಸಾಧಿಸೋಕ್ಕಾಗ್ತಾ ಇರಲಿಲ್ಲ. ಇದು ರಾಜಕೀಯದಲ್ಲಿ ಸರ್ವೇ ಸಾಮಾನ್ಯ ಕೂಡ, ಅವರದೇ ಆದ ಒಂದು ತಂತ್ರಗಾರಿಕೆ ಇರಬೇಕು. ಕ್ಷೇತ್ರದಲ್ಲಿ ಹಿಡಿತವನ್ನು ಸಾಧಿಸ್ಬೇಕಂತಂದರೆ ಅವರ ಒಂದು ಹಿಡಿತ ಯಾವ ರೀತಿ ಇರುತ್ತೆ, ಕ್ಷೇತ್ರದ ಜನರ ಸಂಪರ್ಕವನ್ನು ಯಾವ ರೀತಿ ತಗೋತಾರೆ, ಆಮೇಲೆ ಅವರ ತಂತ್ರಗಾರಿಕೆ ಏನಿರುತ್ತೆ. ಯಾಕಂದರೆ ಅಪೋಸಿಟ್ ಆಗಿರ್ತಕ್ಕಂಥ ಕ್ಯಾಂಡಿಡೇಟನ್ನು ಮಣಿಸಿ ತಾವು ಗೆಲುವನ್ನು ಸಾಧಿಸಬೇಕಂದ್ರೆ ಅಷ್ಟೊಂದು ಸುಲಭದ ಮಾತಲ್ಲ. ಜನರ ಸಂಪರ್ಕ ಜೊತೆಗೆ ತಂತ್ರಗಾರಿಕೆಯಲ್ಲಿ ತುಂಬಾ ಉಪಯೋಗ ಆಗುತ್ತೆ. ಇನ್ನು ಏನಂತಂದ್ರೆ ಮಗನಿಗೆ ಟಿಕೆಟ್ ತರೋದಕ್ಕೆ ಆಂತರಿಕವಾಗಿ ಒಂದು ಸರ್ಕಸ್ಸನ್ನು ನಡೆಸಿದ್ದಾರೆ, ಇದು ಖಂಡಿತ ಹೌದು. ಆದರೆ ಮೇಲ್ನೋಟಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಇಲ್ಲ, ನಾನು ನನ್ನ ಮಗನ ಬಗ್ಗೆ ಟಿಕೆಟ್ ಕೇಳಿಲ್ಲ, ನನ್ನ ಮಗ ಇಲ್ಲಿ ನಿಂತ್ಕೊಳ್ಳಲ್ಲ ಅನ್ನೋ ಒಂದು ಮಾತನ್ನು ಹೇಳಿದರು. ಆದರೆ ಅದೇ ಕ್ಷೇತ್ರದ ಜನ ಹೇಳ್ತಕ್ಕಂಥದ್ದು ಅಥವಾ ಬಲ್ಲ ಮೂಲಗಳಿಂದ ತಿಳಿದು ಬಂದಿರತಕ್ಕಂಥದ್ದು, ಬಸವರಾಜ ಬೊಮ್ಮಾಯಿ ಅವರು ತಮ್ಮ ಮಗನಿಗೋಸ್ಕರ ಶತಾಯ ಗದಾಯವಾಗಿ ಟಿಕೆಟ್ ಪಡೆಯೋದಕ್ಕೆ ಪ್ರಯತ್ನವನ್ನು ನಡೆಸಿದ್ದಾರೆ. ಆ ಕಾರಣಕ್ಕೆ ಈ ಬಾರಿ ಭರತ್ ಬೊಮ್ಮಾಯಿ ಅವರು ಖಂಡಿತ ಚುನಾವಣೆಗೆ ಸ್ಪರ್ಧಿಸೋದು ಖಚಿತ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಇನ್ನು ಬಹುತೇಕವಾಗಿ ಭರತ್ ಬೊಮ್ಮಾಯಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ಯಾಕಂದರೆ ನಿನ್ನೆಯಷ್ಟೇ ಕೂಡ BSY ಅವ್ರ ಮನೆಗೆ ಹೋಗಿದ್ದರು. ಅಲ್ಲಿ ಚುನಾವಣೆಯ ಟಿಕೆಟ್ ಸಂಬಂಧಪಟ್ಟಂತೆ ಆಗಿರ್ಬೋದು, ಆಕಾಂಕ್ಷೆಗಳ ಸಂಬಂಧಪಟ್ಟಂತೆ ಆಗಿರ್ಬೋದು, ಕ್ಷೇತ್ರದ ಸಂಬಂಧಪಟ್ಟಂತೆ ಆಗಿರ್ಬೋದು, ಇವು ಒಂದಷ್ಟು ವಿಚಾರಗಳನ್ನು ಚರ್ಚೆಗಳನ್ನು ಮಾಡೋದಕ್ಕೆ BSY ಮನೆಗೆ ಹೋಗಿರ್ತಾರೆ. ಅಲ್ಲಿ ಅಲ್ಲಿಂದ ಹೊರಬಂದ ನಂತರನೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಕ್ಷೇತ್ರದ ಬಗ್ಗೆ ಚರ್ಚೆ ನಡೆದಿದ್ದು ನಿಜ, ಕ್ಯಾಂಡಿಡೇಟ್ ಬಗ್ಗೆ ಚರ್ಚೆ ನಡೀತು ಅದು ನಡೆದಿದ್ದು ನಿಜ. ಆದರೆ ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿ ಏನು ತೀರ್ಮಾನ ತಗೊಳುತ್ತೋ ಅದ್ರ ಮೇಲೆ ಇಲ್ಲದೆ ಯಾರೇ
ಟಿಕೆಟನ್ನು ಪಡೆದುಕೊಂಡು ಬಂದರೂ ಕೂಡ ನಾನು ಅವರನ್ನು ಗೆಲ್ಲಿಸ್ಕೊಂಡು ಬರುವಂಥ ಪ್ರಯತ್ನದಲ್ಲಿರ್ತೀನಿ. ಗೆಲ್ಲಿಸ್ಕೊಂಡು ಬರೋದು ನಮ್ಮ ಮುಂದಿರುವ ಗುರಿ ಅನ್ನೋದನ್ನು ಬಸವರಾಜ ಬೊಮ್ಮಾಯಿ ಅವರು ಹೇಳ್ತಾರೆ. ಹಾಗಾದರೆ ಅವರ ಮಗನ ಬಗ್ಗೆ ಚರ್ಚೆ ಆಗಿಲ್ವ? ಖಂಡಿತ ಆಗಿದೆ. ಭರತ್ ಬೊಮ್ಮಾಯಿಯವರು ಬಂದರೆ ಇಲ್ಲಿ ಸೂಕ್ತ, ಇಲ್ಲಿ ಜಾತಿ ಲೆಕ್ಕಾಚಾರ ನೋಡಿದಾಗ ಆಗಿರ್ಬೋದು, ಕ್ಷೇತ್ರದ ಹಿಡಿತ ಆಗಿರ್ಬೋದು, ಈ ಬಾರಿ ಚುನಾವಣೆಯ ಒಂದು ಉಪಚುನಾವಣೆ ಅಂತಂದಾಗ ಈಗಿರ್ತಕ್ಕಂಥ ಒಂದಷ್ಟು ಬದಲಾವಣೆಗಳಾಗಿರ್ಬೋದು, ಜಾತಿ ಲೆಕ್ಕಾಚಾರ ಒಂದು ಕಡೆ, ಕ್ಷೇತ್ರದ ಲೆಕ್ಕಾಚಾರ ಒಂದು ಕಡೆ, ಮತದಾರರು ಇವ್ರನ್ನೆಲ್ಲ ಹೊರತುಪಡಿಸಿ ಈಗ ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಪಕ್ಷ ಪ್ರಬಲವಾಗಿ ಇರ್ತಕ್ಕಂಥ ಅಭ್ಯರ್ಥಿಯನ್ನು ಇಳಿಸೋದ್ರ ಜೊತೆಗೆ ಈ ಬಾರಿ ಶತಾಯಗತಾಯವಾಗಿ ಗೆಲ್ಲಲೇಬೇಕನ್ನೋ ಒಂದು ಸೂತ್ರವನ್ನು ಹಿಡಿದುಕೊಂಡು ಹೋಗಿರ್ತಕ್ಕಂಥದ್ದು. ಇಡೀ ಸರ್ಕಾರವೇ ಬಂದು ಇಲ್ಲಿ ನಿಂತು ಪ್ರಚಾರ ಮಾಡಿ ತಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಪ್ರಯತ್ನವನ್ನು ಪಡುತ್ತೆ. ಇದು ಎಲ್ಲರಿಗೂ ಗೊತ್ತಿರೋ ಸತ್ಯ ಕೂಡ. ಹಾಗಾದರೆ ಇದಕ್ಕೆ ತದ್ವಿರುದ್ಧವಾಗಿ ತಾವು ಕೂಡ ಗೆಲ್ಲಲೇಬೇಕು ಅಂತ ಹೋದಾಗ ಬಿ ಜೆ ಪಿ ಏನು ಮಾಡಬೇಕಾಗುತ್ತೆ? ಬಿ ಜೆ ಪಿ ಅಷ್ಟೇ ಪ್ರಬಲವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಇಲ್ಲಿ ನೀಡಬೇಕಾಗುತ್ತೆ, ಅಭ್ಯರ್ಥಿಯನ್ನು ನೀಡಬೇಕಾಗುತ್ತೆ. ಆ ಅಭ್ಯರ್ಥಿಯನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಬಸವರಾಜ ಬೊಮ್ಮಾಯಿ ಅವರ ಹೆಗಲಿಗಿರುತ್ತೆ. ಆದರೆ ಯಾರೇ ಅಭ್ಯರ್ಥಿ ಆದರೂ ನಾನು ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನೋದು ಬಸವರಾಜ ಬೊಮ್ಮಾಯಿ ಅವರ ಮಾತು, ಅದು ಸಾಮಾನ್ಯ. ಅವರ ಗೆಲ್ಲಿಸ್ಕೊಂಡು ಬರ್ತೀನಿ ಅನ್ನೋದು ಹೇಳುವಂಥದ್ದು ಸಾಮಾನ್ಯನೇ ಇರ್ಬೋದು. ಆದರೆ ಇಲ್ಲಿ ಲೆಕ್ಕಾಚಾರವನ್ನು ನೋಡಿದಾಗ ಕಾಂಗ್ರೆಸ್ಗೆ ಬಲವಾಗಿರ್ತಕ್ಕಂತಹ ಒಬ್ಬ ಬಲಿಷ್ಠ ಅಭ್ಯರ್ಥಿಯನ್ನು ಹಾಕಬೇಕಾಗುತ್ತೆ ಕಾಂಗ್ರೆಸ್ಸಿನ ವಿರುದ್ಧವಾಗಿ. ಹಾಗೆ ಹಾಕಬೇಕಾಗಿರ್ತಕ್ಕಂಥದ್ದು ಜಾತಿ ಲೆಕ್ಕಾಚಾರ ಇವನ್ನೆಲ್ಲ ನೋಡಿದಾಗ ಇಲ್ಲಿ ಬಿ ಎಸ್ ವೈ ಅವರು ಇಲ್ಲಿ ಭರತ್ ಬೊಮ್ಮಾಯಿನೇ ಆದರೆ ಸೂಕ್ತ ಅನ್ನೋ ಒಂದು ಮಾತನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಹಾಗಾಗಿ ಈ ಬಾರಿ ಭರತ್ ಬೊಮ್ಮಾಯಿಯವರು ಬಹುತೇಕ ಇಲ್ಲಿ ಸ್ಪರ್ಧಿಗಿಳಿಯೋದು ಖಚಿತ ಅನ್ನೋ ಒಂದು ಮಾತು ಕೂಡ ಲಭ್ಯ ಆಗ್ತಾ ಇದೆ. ಜೊತೆಗೆ ಭರತ್ ಬೊಮ್ಮಾಯಿಗೆ ಟಿಕೆಟ್ ಸಿಕ್ಕಾಗ ಎಲ್ಲದಕ್ಕೂ ಉತ್ತರ ಕೊಡುವ ಸಲುವಾಗಿ ಇನ್ನೊಂದು ಪ್ಲಾನನ್ನು ಕೂಡ ಮಾಡಿಕೊಂಡಿರಬಹುದು ಬಸವರಾಜ ಬೊಮ್ಮಾಯಿಯವರು. ಅಂದರೆ ಒಂದು ವೇಳೆ ಭರತ್ ಬೊಮ್ಮಾಯಿಗೆ ಟಿಕೆಟ್ ಸಿಕ್ಕರೆ ಯಾವ ರೀತಿ, ಯಾಕಂದರೆ ಕ್ಷೇತ್ರದಲ್ಲಿ ಒಂದಷ್ಟು ಹಣೆಪಟ್ಟಿ ಅಂತೂ ಬಂದೇ ಬರುತ್ತೆ. ಏನು ಏ ಕುಟುಂಬ ರಾಜಕೀಯಣ ಆಯಿತು ಇದು, ಅಥವಾ ಅವ್ರ ಕುಟುಂಬದವರೇ ಬರ್ತಾ ಇದ್ದಾರೆ ಸ್ಪರ್ಧೆಗೆ ಅಂತೇಳಿ ಈ ರೀತಿ ಒಂದಷ್ಟು ಹಣೆಪಟ್ಟಿ ಬರುತ್ತೆ. ಅದನ್ನು ತಪ್ಪಿಸ್ಕೊಳ್ಳೋಕೆ ಏನು ಮಾಡಬೇಕಾಗುತ್ತೆ, ಅಥವಾ ಅದರಿಂದ ಜನರನ್ನು ಮತ್ತೆ ಸಂಪರ್ಕಕ್ಕೆ ತಗೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡು ಮತ್ತೆ ಚುನಾವಣೆಯನ್ನು ಎದುರಿಸ್ಬೇಕಾದ್ರೆ ಏನೆಲ್ಲ ಸವಾಲುಗಳಿರುತ್ತೆ, ಆ ಸವಾಲುಗಳನ್ನೆಲ್ಲ ಎದುರಿಸ್ಕೊಂಡು ಚುನಾವಣೆ ಬರಬೇಕಾಗುತ್ತೆ. ಹಾಗಾಗಿ ಈ ಒಂದಷ್ಟು ಮಾತುಗಳು ಬರ್ಬೋದು. ಏನಂತ ಬಸವರಾಜ ಬೊಮ್ಮಾಯಿಯವರು ಮತ್ತೆ ಹೇಳ್ತಾರೆ, ಈಗ ಒಂದು ವೇಳೆ ಹೈಕಮಾಂಡು ಅಥವಾ ರಾಜ್ಯ ನಾಯಕರು ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿಯವರ ಪುತ್ರನನ್ನೇ ಭರತ್ ಬೊಮ್ಮಾಯಿಯವರನ್ನೇ ಸ್ಪರ್ಧೆಗಿಳಿಸಬೇಕು ಅನ್ನೋ ಖಚಿತವನ್ನು ಮಾಡಿದ್ರೆ ಅಥವಾ ಇವರೇ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರೆ ಸಾಮಾನ್ಯವಾಗಿ ಅದು ಬಸವರಾಜ ಬೊಮ್ಮಾಯಿಯವರ ಹಂತಕ್ಕೆ ಬರುತ್ತೆ. ಏನು ಕುಟುಂಬ ರಾಜಕಾರಣ ಆಯಿತು ಅಂತನೋ ಅಥವಾ ಕುಟುಂಬ ರಾಜಕಾರಣ ಜೊತೆಗೆ ಕ್ಷೇತ್ರದಲ್ಲಿ ಜನ ಈ ರೀತಿ ಒಂದು ಅಭಿಪ್ರಾಯಕ್ಕೆ ಬರ್ಬೋದು. ಅದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಬಸವರಾಜ ಬೊಮ್ಮಾಯಿಯವರು ಒಂದಷ್ಟು ಪ್ಲಾನ್ಗಳನ್ನು ಕೂಡ ಮಾಡ್ಕೊಳ್ಳೋದು. ಏನು ಒಂದಂತೂ ಸತ್ಯ ಇರುತ್ತೆ, ಏನು ಇದು ಹೈಕಮಾಂಡ್ ನಿರ್ಧಾರ. ಯಾಕಂದರೆ ಈ ಹಿಂದೆ ಬಸವರಾಜ ಬೊಮ್ಮಾಯಿಯವರು ಸಾಕಷ್ಟು ಮಾಧ್ಯಮಗಳ ಮುಂದೆ ಹೇಳ್ತಕ್ಕಂಥದ್ದು ಹೈಕಮಾಂಡ್ ಯಾರನ್ನು ಸೂಚಿಸುತ್ತೋ ಅವರನ್ನು ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಇದು ಸರ್ವೇ ಸಾಮಾನ್ಯ. ರಾಜ್ಯ ಹಾಗೂ ಮತ್ತು ಕೇಂದ್ರದ ನಾಯಕರು ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡಿದ್ಯೋ ಅದಕ್ಕೆ ನಾನು ಬದ್ಧನಾಗಿದ್ದೀನಿ. ಯಾರನ್ನೇ ಒಂದು ಟಿಕೆಟ್ ಕೊಟ್ಟರು ನಾನು ಏನು ಗೆಲ್ಲಿಸ್ತೇನೆ ಅಂತ ಹೇಳಿದ್ನೋ ಅದನ್ನು ಕೂಡ ನಾನು ಮಾಡೋದಕ್ಕೆ ಸಿದ್ಧವಾಗಿದ್ದೀನಿ ಅನ್ನೋ ಒಂದು ನಿಟ್ಟಿನಲ್ಲಿ ಕ್ಷೇತ್ರದ ಜನರ ವಿಶ್ವಾಸವನ್ನು ಪಡೆಯೋದಕ್ಕೆ ಇದು ಕೂಡ ಸಾಧ್ಯ ಆಗುತ್ತೆ. ಆಮೇಲೆ ಪಕ್ಷ ಸೂಚಿಸಿದ ಅಭ್ಯರ್ಥಿಯನ್ನು ಗೆಲ್ಲಿಸೋದು ನಮ್ಮ ಕೆಲಸ ಎಂದು ಆದೇಶ ಬಂದಿದೆ ಅಂತಲೂ ಹೇಳಬಹುದು. ಯಾಕಂದರೆ ಇದು ಆದೇಶ ಬರೋದಲ್ಲ, ಇಲ್ಲಿ ತಮ್ಮ ಹಿಡಿತದಲ್ಲಿರ್ತಕ್ಕಂಥದ್ದು ಬಸವರಾಜ ಬೊಮ್ಮಾಯಿ ಜೊತೆಗೆ ಬಿ ಜೆ ಪಿಯ ಭದ್ರ ಕೋಟೆಯಾಗಿರ್ತಕ್ಕಂತಹ ಈ ಶಿಗ್ಗಾವಿಯಲ್ಲಿ ಮತ್ತೆ ಶಾಸಕ ಸ್ಥಾನದಲ್ಲಿ ಯಾರೇ ನಿಂತರೂ ಅವ್ರನ್ನ ಗೆಲ್ಲಿಸಿದ್ರೆ ಇದು ಮತ್ತೆ ಬಿ ಜೆ ಪಿಯ ಒಂದು ಭದ್ರಕೋಟೆ ಅನ್ನೋದು ಸಾಬೀತಾಗುತ್ತೆ. ಹಾಗಾಗಿ ಗೆಲ್ಲಿಸಲೇಬೇಕಂತ ಅನಿವಾರ್ಯ ಇರುತ್ತೆ. ಎಲ್ಲ ಅಸಮಾಧಾನಕ್ಕೂ ಕೂಡ ಬಸವರಾಜ ಬೊಮ್ಮಾಯಿಯವರು ಉತ್ತರ ಕೊಡಬೇಕಾಗುತ್ತೆ. ಇದ್ರ ಜೊತೆಗೆ ಒಂದು ವೇಳೆ ಮಗನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ಯಾರೆಲ್ಲ ಇರ್ಬೋದು, ಯಾರೆಲ್ಲ ಅಂತ ನೋಡ್ತಾ ಹೋದಾಗ ಒಂದು ಮುರುಗೇಶ್ ನಿರಾಣಿಯವರು ಈಗಾಗಲೇ ತಮ್ಮ ಒಂದು ಅಭಿಪ್ರಾಯವನ್ನು ತಿಳಿಸಿದ್ದಾರೆ, ನಾವು ಇಲ್ಲ ಇದರಲ್ಲಿ, ನಾನು ಅಲ್ಲಿ ಬರೋ ಸೂಕ್ತ ಅಲ್ಲ, ಅಲ್ಲಿದ್ದವರು ಕಾರ್ಯಕರ್ತರಿದ್ದಾರೆ, ಸಾಕಷ್ಟು ಪಕ್ಷಕ್ಕಾಗಿ ದುಡ್ದಂಥವ್ರಿದ್ದಾರೆ, ಅವರೆಲ್ಲ ಕೆಲಸ ಮಾಡಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಹೇಳಿರ್ತಕ್ಕಂಥದ್ದಿದೆ. ಆ ನಿಟ್ಟಿನಲ್ಲಿ ನೋಡಿದಾಗ ಒಂದು ವೇಳೆ ಮಗನಿಗೆ ಟಿಕೆಟ್ ಸಿಗದೇ ಇದ್ದರೆ ಆಪ್ತರಿಗೆ ಟಿಕೆಟ್ ಕೊಡಿಸುವಂಥ ವಿಚಾರ ಬೊಮ್ಮಾಯಿಯವರಿಗೆ ಖಂಡಿತ ಇರುತ್ತೆ, ಖಂಡಿತ ಬಂದೇ ಬರುತ್ತೆ. ಆ ಆಪ್ತರ ಲಿಸ್ಟ್ನಲ್ಲಿ ಯಾರಿದ್ದಾರೆ? ಶ್ರೀಕಾಂತ್ ದುಂಡಿಗೌಡರಿದ್ದಾರೆ, ಜೊತೆಗೆ ಶಿವಾನಂದ ಮ್ಯಾಗೇರಿ ಇದ್ದಾರೆ, ಇನ್ನು ಶೋಭಾ ನಿಸ್ಸಿಂಗೌಡ ಇದ್ದಾರೆ. ಈ ಎಲ್ಲ ಒಂದಷ್ಟು ಲಿಸ್ಟ್ನಲ್ಲಿ ಯಾರಿಗಾದರೂ ಒಬ್ಬರಿಗೆ ಟಿಕೆಟ್ ಕೊಡಲೇಬೇಕಾಗುತ್ತೆ. ಇದರಿಂದ ಪ್ಲಸ್ ಏನು ಪ್ಲಸ್ ಆಗ್ಬೋದು ಬಸವರಾಜ ಬೊಮ್ಮಾಯಿಯವರಿಗೆ? ಸಾಮಾನ್ಯ ಇಷ್ಟು ವರ್ಷಗಳ ಕಾಲ ಪಕ್ಷಕ್ಕಾಗಿ ದುಡ್ದಂಥವರು, ಲೆಫ್ಟ್ ರೈಟ್ ಆಗಿ ಬಸವರಾಜ ಬೊಮ್ಮಾಯಿಯವ್ರ ಜೊತೆ ಇದ್ದಂಥವ್ರು,
ಪಕ್ಷದ ಎಲ್ಲ ಕೆಲಸಗಳನ್ನು ಸಂಘಟನೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಪಕ್ಷ ಸಂಘಟನೆ ಆಗಿರ್ಬೋದು, ಪಕ್ಷದ ಕೆಲಸಗಳನ್ನಾಗಿರ್ಬೋದು, ಅದನ್ನ ಜನರಿಗೆ ರೀಚ್ ಮಾಡಿಸುವಂಥದ್ದಾಗಿರ್ಬೋದು, ಇದೆಲ್ಲದರಿಂದ ಜೊತೆಗೆ ಪಕ್ಷಕ್ಕಾಗಿ ದುಡಿದಂಥವರಿಗೆ ಪಕ್ಷ ಅವಕಾಶ ಕೊಡ್ತು ಅನ್ನೋ ಒಂದು ಹೆಗ್ಗಳಿಕೆ ಬಸವರಾಜ ಬೊಮ್ಮಾಯಿ ಅವರಿಗೆ ಬರಬಹುದು. ಇದು ಒಳ್ಳೆಯ ರೀತಿಯಿಂದನೂ ಕೂಡ ಆಗಬಹುದು. ಆದರೆ ಈಗ ತಮ್ಮ ಮುಂದಿರತಕ್ಕಂತಹ ಒಂದು ದೊಡ್ಡ ಸವಾಲು ಏನಂತಂದರೆ, ಮಗನಿಗೆ ಟಿಕೆಟ್ ಸಿಕ್ಕರೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕಾಗುತ್ತೆ ಕ್ಷೇತ್ರದಲ್ಲಿ, ಇನ್ನು ಮಗನಿಗೆ ಟಿಕೆಟ್ ಸಿಗದೆ ಹೋದರೆ ಯಾವ ರೀತಿ ಪರಿಸ್ಥಿತಿ ಇರುತ್ತೆ, ಅದನ್ನು ಹೇಗೆ ತೆಗೆದುಕೊಳ್ಬೇಕಾಗುತ್ತೆ, ಅದರಿಂದ ಪ್ಲಸ್ ಆಗುವಂಥದ್ದು ತುಂಬ ಇದೆ. ಒಂದು ವೇಳೆ ಮಗ ಭರತ್ ಬೊಮ್ಮಾಯಿಗೆ ಟಿಕೆಟ್ ಸಿಕ್ಕರೆ ಒಂದಷ್ಟು ಉತ್ತರಗಳನ್ನು ಕ್ಷೇತ್ರಕ್ಕೆ ಕ್ಷೇತ್ರದ ಜನತೆಗೆ ಬಸವರಾಜ ಬೊಮ್ಮಾಯಿ ಅವರು ಖಂಡಿತ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ತಂತ್ರಗಾರಿಕೆ ಅಂತೂ ಖಂಡಿತ ಇದೆ. ಯಾಕಂದರೆ ಒಂದು ಹಂತದಲ್ಲಿ ನಾವು ನೋಡ್ತಾ ಹೋದಾಗ ಯಾವತ್ತೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಅಷ್ಟೊಂದು ಈಜಿಯಾಗಿ ತೆಗೆದುಕೊಂಡಿದ್ದೆ ಇಲ್ಲ ಈ ಚುನಾವಣೆಯನ್ನು. ಯಾಕಂದರೆ ಇಲ್ಲಿವರೆಗೂ ಕೂಡ ಈ ಉಪಚುನಾವಣೆ ಅಂತ ಹೆಸರು ಕೇಳಿ ಬಂತಿದ್ದಂಗೆ ಎಲ್ಲೂ ಕೂಡ ಟಿಕೆಟಿನ ಸೌಂಡ್ ಆಗಲಿ ಅಥವಾ ಟಿಕೆಟಿನ ಸಂಬಂಧಪಟ್ಟಂಗೆ ಚರ್ಚೆಗಳಾಗಲಿ ಬಿ ಜೆ ಪಿ ಪಕ್ಷದಿಂದ ಯಾರೊಬ್ಬರು ಕೂಡ ಇದುವರೆಗೂ ಇರಲಿಲ್ಲ. ಈ ಕಳೆದ ಒಂದು ವಾರದಿಂದ ಇತ್ತೀಚೆಗೆ ಸಾಕಷ್ಟು ಪ್ರಮಾಣದಲ್ಲಿ ಅವರು ಒಂದಷ್ಟು ಜನ ಏನು ಪ್ರೆಸ್ ಮೀಟ್ ಮಾಡಿದ್ರು, ಒಂದಷ್ಟು ಜನ ಮಾಧ್ಯಮ ಜೊತೆ ಮಾತನಾಡಿದ್ರು, ನಾನು ಕೂಡ ಪ್ರಬಲ ಆಕಾಂಕ್ಷೆ ಅನ್ನೋದನ್ನು ಹೇಳಿದ್ರು. ಇದಕ್ಕಿಂತ ಮುಂಚಿತವಾಗಿ 3 ತಿಂಗಳಿಂದ ಬೂತ್ ಮಟ್ಟದಿಂದ ಹಿಡಿದು ಎಲ್ಲ ಪಕ್ಷ ಸಂಘಟನೆ ಆಕಾಂಕ್ಷಿಗಳ ಒಂದು ಕಾರ್ಯವೈಖರಿನೆಲ್ಲ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆದರೆ ಅದನ್ನು ಸುಮ್ಮನೆ ಕುಳಿತುಕೊಂಡು ನೋಡಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ತಮ್ಮದೇ ಆದ ಒಂದು ಹಿಡಿತದಲ್ಲಿ, ತಮ್ಮದೇ ಆದ ಒಂದು ತಂತ್ರಗಾರಿಕೆಯಲ್ಲಿ ಖಂಡಿತ ಒಂದು ಒಂದು ರಣತಂತ್ರಗಾರಿಕೆಯನ್ನು ರೂಪಿಸಿರ್ತಾರೆ. ಅದರ ಜೊತೆಗೆ ಸಾಕಷ್ಟು ಸವಾಲುಗಳೇನಿದೆಯೋ ಆ ಸವಾಲುಗಳಿಗೆ ಪ್ರತಿ ಸವಾಲಾಗಿ ಏನು ಮಾಡಬೇಕು ಅನ್ನೋ ಒಂದು ತಂತ್ರಗಳನ್ನು ಕೂಡ ಬಸವರಾಜ ಬೊಮ್ಮಾಯಿ ಅವರು ಮಾಡ್ಕೊಂಡಿರ್ತಾರೆ. ಎಲ್ಲ ಅಂಶಗಳನ್ನು ನೋಡಿದಾಗ ಈಗ ಬಸವರಾಜ ಬೊಮ್ಮಾಯಿ ಅವರು ಏನು ಬಿ ಎಸ್ ಯಡಿಯೂರಪ್ಪ ಅವ್ರ ಮನೆಗೆ ಹೋದಾಗ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ ಒಂದಷ್ಟು ಅಂಶಗಳನ್ನು ನೋಡಿದ್ರೆ ಅಲ್ಲಿ ಕೂಡ ಬಿ ಎಸ್ ಯಡಿಯೂರಪ್ಪನವರು ಇಲ್ಲ ಇಲ್ಲಿ ಜಾತಿ ಲೆಕ್ಕಾಚಾರ ನೋಡಿದ್ರಾಯಿತು, ಕ್ಷೇತ್ರ ಲೆಕ್ಕಾಚಾರ ನೋಡಿದ್ರಾಯಿತು, ಅಥವಾ ಈಗಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಬಲವನ್ನು ನೋಡಿ ಇಲ್ಲಿ ಅಭ್ಯರ್ಥಿಯನ್ನು ಇಳಿಸಬೇಕು ಅಂದರೆ ಇದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ಆಗಬೇಕಾಗಿರ್ತಕ್ಕಂಥವ್ರು ಭರತ್ ಬೊಮ್ಮಾಯಿ ಆದರೆ ಸೂಕ್ತ ಅನ್ನೋದನ್ನು ಹೇಳಿದರು ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ. ಹಾಗಾಗಿ 100ಕ್ಕೆ 100 ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿ ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡೋದು ಖಚಿತ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಕಾದು ನೋಡೋಣ. ಯಾಕಂದರೆ 60 ಜನರ ಪೈಕಿ ಒಂದಷ್ಟು ಹೆಸರುಗಳು ಮುಂಚೂಣಿಯಲ್ಲಿದ್ದಾವೆ, ಅದರನ್ನು ನಾನು ಕೂಡ ನಿಮಗೆ ಹೇಳಿದೆ. ಈ ಮುಂಚೂಣಿಯಲ್ಲಿರ್ತಕ್ಕಂಥ ಹೆಸರುಗಳಲ್ಲಿ ಭರತ್ ಬೊಮ್ಮಾಯಿನೇ ಏನು ಸ್ಪರ್ಧೆಗಿಳಿತಾರ ಅಥವಾ ಬೊಮ್ಮಾಯಿ ಅವರ ಸ್ಟ್ರಾಟಜಿ ಯಾವ ಥರ ಇರುತ್ತೆ, ಇದನ್ನು ಹೊರತುಪಡಿಸಿ ಸಾಮಾನ್ಯ ಕಾರ್ಯಕರ್ತ ಆಗಿರ್ಬೋದು ಅಥವಾ ಪಕ್ಷಕ್ಕೆ ದುಡಿದಂಥ ಕಾರ್ಯಕರ್ತರನ್ನು ಏನಾದರೂ ಗುರುತಿಸಿ ಹೈಕಮಾಂಡ್ ಆಗಲಿ ಅಥವಾ ರಾಜ್ಯ ನಾಯಕರಾಗಲಿ ಏನಾದರೂ ಗುರುತಿಸಿ ಅವರಿಗೆ ಟಿಕೆಟ್ ಕೊಡುವಂಥ ವಿಚಾರವನ್ನು ಮಾಡ್ತಾರ, ಯಾವುದಕ್ಕೂ ಇನ್ನೇನು ಕೆಲವೇ ಗಂಟೆಗಳು ಮಾತ್ರ ಬಾಕಿ ಉಳಿದಿರ್ತಕ್ಕಂಥದ್ದು ಅವು ಕೆಲವು ಯಾಕಂದರೆ ದಿನಗಳ ಲೆಕ್ಕದಲ್ಲಿ ಇಲ್ಲ. ಈಗ ಚುನಾವಣೆ ಘೋಷಣೆ ಆಗಿದೆ, ಅದರ ದಿನಾಂಕ ಕೂಡ ಘೋಷಣೆ ಆಗಿದೆ. ಇಲ್ಲಿ ಅಭ್ಯರ್ಥಿಗೆ ಪ್ರಚಾರ ಮಾಡ್ಕೊಳ್ಳೋದಕ್ಕೆ ಸಮಯ ಕೂಡ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ ಇಲ್ಲಿ ಇನ್ನೇನು ಹೆಚ್ಚು ತಡ ಆಗೋದಿಲ್ಲ, ಗಂಟೆಗಳ ಲೆಕ್ಕದಲ್ಲಿ ಉಳಿದಿರ್ತಕ್ಕಂಥದ್ದು ಸಮಯ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಅಭ್ಯರ್ಥಿ ಘೋಷಣೆ ಆಗುತ್ತೆ, ಆವಾಗ ಪಕ್ಕ ಒಂದು ಲೀಡ್ ಸಿಗುತ್ತೆ. ಈಗ ನಮ್ಮ ಶ್ರೀ ಕರ್ನಾಟಕದಿಂದ ಸುಮಾರು 90%, 100ಕ್ಕೆ 90% ಭರತ್ ಬೊಮ್ಮಾಯಿ ಅವರೇ ಟಿಕೆಟನ್ನು ತೆಗೆದುಕೊಂಡು ಬರುವ ಸಾಧ್ಯತೆ ಇದೆ ಅನ್ನೋದನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಮುಂದಿನ ಒಂದು ಸುದ್ದಿಯಲ್ಲಿ ಮತ್ತೊಂದು ಒಂದು ವಿಷಯವನ್ನು ಹೊತ್ಕೊಂಡು ನಿಮ್ಮನ್ನು ಭೇಟಿ ಆಗ್ತೀವಿ. ನಿರಂತರವಾಗಿ ನಮ್ಮ ಚಾನೆಲ್ನ ಎಲ್ಲ ಸುದ್ದಿಗಳನ್ನು ನೋಡ್ತಾ ಇರಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಎಲ್ಲ ಸುದ್ದಿಗಳು ನಿಮಗೆ ಬಂದು ತಲುಪುತ್ತೆ. ಶ್ರೀ ಕರ್ನಾಟಕ, ಇದು ನಿಮ್ಮ ಧ್ವನಿ.